ಯಾಕಂದ್ರೆ ಸಂವಿಧಾನದಲ್ಲಿ, ಭಾರತದ ಸಂವಿಧಾನದಲ್ಲಿ ಇತ್ತು. ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ಅಸಮಾನತೆ ಹೋಗ್ಬೇಕು, ಎಲ್ಲರೂ ಕೂಡ ಸಮಾನರಾಗಿ ಮನುಷ್ಯರಂತೆ ಬದುಕಬೇಕು ಅಂತಕ್ಕಂಥದ್ದನ್ನು ಸಮಾಜ ಹೇಳ್ತದೆ, ಅಲ್ಲ ನಮ್ಮ ಸಂವಿಧಾನ ಹೇಳ್ತದೆ. ಆದರೆ ಅಂಥ ಸಂವಿಧಾನವನ್ನೇ ಬದಲಾಯಿಸಲಿಕ್ಕೆ ಹೊರಟಿದ್ದಾರೆ. ಯಾರು ಹೊರಟಿರೋದು? ಯಾರು? ಬಿಜೆಪಿ. ದಯಮಾಡಿ, ಬಿಜೆಪಿ ಇದೆಯಲ್ಲ, ಇವರು ಮನುವಾದಿಗಳು. ಇವರು ಮನುವಾದಿಗಳು, ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕಿದವರೇ ಇವರು. ಇವತ್ತು ಅಸಮಾನತೆ ನಿರ್ಮಾಣ ಆಗಿದ್ರೆ ಇವರೇ ಕಾರಣ. ಈ ಅಸಮಾನತೆಯನ್ನು ತೊಲಗಿಸ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನು ತಾವೆಲ್ಲ ಕೂಡ ತಿಳ್ಕೊಂಡು. ಮಹಿಳೆಯರ ಆರ್ಥಿಕ ಸಬಲತೆ, ದಲಿತರ ಆರ್ಥಿಕ ಸಬಲತೆ, ಹಿಂದುಳಿದವರ ಆರ್ಥಿಕ ಸಬಲತೆ, ಅಲ್ಪಸಂಖ್ಯಾತರ ಆರ್ಥಿಕ ಸಬಲತೆ, ಕಾರ್ಮಿಕರ ಆರ್ಥಿಕ ಸಬಲತೆ, ರೈತರ ಸಬಲತೆ ಆಗಬೇಕಾದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಯಾಕಂತಂದರೆ ಈ ಭಾರತೀಯ ಜನತಾ ಪಕ್ಷ ಬಡವರ ವಿರೋಧಿ ಪಕ್ಷ, ಸಾಮಾಜಿಕ ನ್ಯಾಯದ ವಿರೋಧಿ ಪಕ್ಷ. ದಯಮಾಡಿ, ನಿಮ್ಮಲ್ಲಿ ಕೈಮುಗಿದು ಪ್ರಾರ್ಥನೆ ಮಾಡ್ತೇನೆ, ನಿಮಗೆ ವಿರುದ್ಧ ಇರ್ತಕ್ಕಂಥ ಸಂವಿಧಾನ ಬದಲಾವಣೆ ಮಾಡ್ತಕ್ಕಂಥ ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿತೀವಿ, ಎಲ್ಲ ಬಡವರು ಉಳಿತೀವಿ, ಹಿಂದುಳಿದವರು ಉಳಿಲಿಕ್ಕೆ ಸಾಧ್ಯ ಆಗ್ತದೆ, ದಲಿತರು ಉಳಿಲಿಕ್ಕೆ ಸಾಧ್ಯ ಆಗ್ತದೆ, ಅಲ್ಪಸಂಖ್ಯಾತರು ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಸಂವಿಧಾನ ಉಳಿದೇ ಹೋದರೆ ನಾವ್ಯಾರು ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಸಮಾನತೆ ಅಸಮಾನತೆಯನ್ನು ಪೋಷಿಸ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು. ಅದಕ್ಕೋಸ್ಕರ ಅವರು ಪದೇ ಪದೇ ಎಂತೇನೋ ಅನಂತಕುಮಾರ್ ಹೆಗಡೆ, ಇದು ಎರಡನೇ ಸಾರಿ ಹೇಳ್ತಾ ಇರೋದು. ಕೇಂದ್ರದ ಮಂತ್ರಿಯಾಗಿದ್ದವರು ಅವರು ಮೊನ್ನೆ ಹೇಳಿದ್ದಾರೆ, ನಮಗೆ 2/3 ಮೆಜಾರಿಟಿ ಕೊಡಿ, ಸಂವಿಧಾನನ ಬದಲಾವಣೆ ಮಾಡ್ತೀವಿ. ಅವರು ಅಧಿಕಾರಕ್ಕೆ ಬರಬೇಕಾ? ಬರಬೇಕೇನ್ರಿ? ಬರಬಾರ್ದು, ಯಾವ ಕಾರಣಕ್ಕೂ ಬರಬಾರ್ದು. ಅದರಿಂದ ನೀವೆಲ್ಲರೂ ಕೂಡ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಯಾರು ನಿಮಗೆ ನ್ಯಾಯ ಒದಗಿಸ್ಕೊಡ್ತಾ ಇದ್ದಾರೆ, ಯಾರಿಗೆ ನಿಮಗೆ ಯಾರು ನಿಮಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬ್ತಾರೆ, ಅವ್ರ ಜೊತೆ ನೀವು ನಿಲ್ಲಬೇಕು. ಯಾರು ಸಂವಿಧಾನದ ಪರವಾಗಿದ್ದಾರೆ ಅವ್ರ ಪರವಾಗಿ ನಿಲ್ಲಬೇಕು ನೀವು. ಯಾರು ನಿಮಗೆ ವಿರುದ್ಧವಾಗಿದ್ದಾರೆ, ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ, ಅವರನ್ನು ಅದಕ್ಕೆ ಯಾವ ಕಾರಣಕ್ಕೂ ಕೂಡ ಅಧಿಕಾರಕ್ಕೆ ಬರಲಿಕ್ಕೆ ಬಿಡಕೂಡುದು. ಇದು ನನ್ನ ಕಳಕಳಿಯ ಮನವಿ ನಿಮ್ಮಲ್ಲಿ. ಚಾಮರಾಜನಗರ ಇಡೀ ರಾಜ್ಯನೇ ನಮ್ಮ ರಾಜ್ಯ ಆದರೂ ಕೂಡ 7 ಕೋಟಿ ಜನರು ನಮ್ಮ ಎಲ್ಲರ ಪರವಾಗಿ ನ್ಯಾಯ ಸಿಗಬೇಕು ಅಂತಕ್ಕಂಥ ಕಳಕಳಿ ಇದ್ದರೂ ಕೂಡ ಚಾಮರಾಜನಗರಕ್ಕೆ ವಿಶೇಷವಾದಂಥ ಗಮನವನ್ನು ನಾನು ಕೊಡ್ತಾ ಇದ್ದೇನೆ, ಹಿಂದೆನೂ ಕೂಡ ಕೊಟ್ಟಿದ್ದೇನೆ, ಈಗಲೂ ಕೂಡ ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಲೂ ಕೂಡ ಕೊಡ್ತೇನೆ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದೆ, ಈಗಲೂ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ದಯಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಬೇಕು, ನನಗೆ ಶಕ್ತಿಯನ್ನು ಕೊಡಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗೆ ತಾವೆಲ್ಲ ಆಶೀರ್ವಾದ ಮಾಡ್ತೀರಿ ಅಂತಕ್ಕಂಥ ನಂಬಿಕೆಯನ್ನು ಇಟ್ಕೊಂಡು ನಿಮಗೆಲ್ಲ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.